ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರು ತಾಲೂಕಿನ ಅರ್ಕೆರೆ, ಊರುಕೆರೆ ಮತ್ತು ಸ್ವಾಂದೇನಹಳ್ಳಿ ಈ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಅಧಿಕಾರ ಸೂತ್ರ ಹಿಡಿಯುವುದು ಶತಸಿದ್ಧ ಎಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರವೀಶ್ ಹೇಳಿದ್ದಾರೆ. ತುಮಕೂರು ತಾಲೂಕಿನ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಸೋಲಿಸುವ ಮೂಲಕ ಅಧಿಕಾರದ ಸೂತ್ರ ಹಿಡಿಯಲಾಗುವುದೆಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರವೀಶ್ ರವರು ಹೇಳಿದ್ದಾರೆ. ತುಮಕೂರು ತಾಲೂಕಿನ ಅರ್ಕೆರೆ, ಊರುಕೆರೆ ಮತ್ತು ಸ್ವಾಂದೇನಹಳ್ಳಿ ಈ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಹೊಣೆಯನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡರವರು ತಮಗೆ ವಹಿಸಿದ್ದು, ಇದರಿಂದಾಗಿ ಈ ಮೂರು ಗ್ರಾಮ ಪಂಚಾಯತಿಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿರುವುದಾಗಿ ರವೀಶ್ ತಿಳಿಸಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ಮಾಡಿರುವ ಅಭಿವೃದ್ಧಿಯೇ ಈ ಪಂಚಾಯತಿಗಳಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ವರದಾನವಾಗಲಿದೆ ಎಂದರು. ಈ ನಮ್ಮ ಜಿಲ್ಲಾಧ್ಯಕ್ಷರಾದರು ಸುರೇಶ್ ಗೌಡರು ನಮಗೆ ಕೊಟ್ಟಿರುವಂಥ ಗ್ರಾಮ ಪಂಚಾಯಿತಿ ಜವಾಬ್ದಾರಿಗಳು ಸ್ವಾಂದೇನಹಳ್ಳಿ ಮತ್ತು ಅರ್ಕೆರೆ ಹಾಗೂ ಊರ್ಕೆರೆ ಗ್ರಾಮ ಪಂಚಾಯಿತಿಗಳದ್ದು ಕೊಟ್ಟಿದ್ದಾರೆ. ಇಲ್ಲಿ 18 ಸ್ಥಾನ ಇದೆ. ಅತಿ ಹೆಚ್ಚಿಂದಾಗಿ ಅತಿ ಮುಖ್ಯವಾಗಿ ನಾನು ಅರ್ಕೆರೆ ಗ್ರಾಮ ಪಂಚಾಯಿತಿ ಇದನ್ನು ಭಾಳ ಗಮನದಲ್ಲಿಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಸ್ವಾಂದೇನಹಳ್ಳಿ ಸ್ವಲ್ಪ ಭಾಗಗಳು ಮತ್ತು ಊರ್ಕೆರೆ ಸ್ವಲ್ಪ ಭಾಗಗಳು ಮಾಡ್ತಾ ಇರೋದ್ರಿಂದ ನಮಗೇನಂದರೆ 18 ಬೂತ್ಗಳಿದೆ, 18 ಅಭ್ಯರ್ಥಿಗಳಿದ್ದಾರೆ. 18 ನಮ್ಮ BJP ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಸೋದಕ್ಕೆ ನಾವು ಇದನ್ನು ಮಾಡ್ತಿದ್ದೀವಿ. ಖಂಡಿತ ಗೆದ್ದೇ ಗೆಲ್ತೀವಿ. ಸ್ವಾಂದೇನಹಳ್ಳಿನೂ ಅಷ್ಟೇ, ಊರ್ಕೆರೆನೂ ಅಷ್ಟೇ, ನಮ್ಮ ಅರ್ಕೆರೆ ಗ್ರಾಮ ಪಂಚಾಯಿತಿ ಎಲ್ಲದರಲ್ಲೂ ನಾವು BJP ಬೆಂಬಲಿತ ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿ ನಾವು ಈ ಪಂಚಾಯಿತಿ ಚುಕ್ಕಾಣಿಯನ್ನಂತೂ ಖಂಡಿತ ಹಿಡಿತೀವಿ. ಇಷ್ಟು ಹೇಳ್ತಾ ನಾನು ಎರಡು ಮಾತು. ಅರ್ಕೆರೆ ಗ್ರಾಮ ಪಂಚಾಯತಿಗೆ ಕಳೆದ ಬಾರಿ ಸ್ಪರ್ಧಿಸಿದ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದು, ಈ ಬಾರಿ ನನಗೆ ಎಲ್ಲೆಡೆ ಉತ್ತಮ ಬೆಂಬಲ ದೊರೆಯುತ್ತದೆ ಎಂದು ಅರ್ಕೆರೆಯ ವಾರ್ಡ್ ನಂಬರ್ 1 ಕ್ಷೇತ್ರದಿಂದ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸಿ ವನಜಾಕ್ಷಮ್ಮ ಹೇಳಿದರು. ನನ್ನ ಚಿಹ್ನೆ ಡೀಸೆಲ್ ಪಂಪ್ಗೆ ಮತ ಹಾಕುವ ಮೂಲಕ ಈ ಬಾರಿ ಗೆಲ್ಲಿಸಬೇಕೆಂದು ವನಜಾಕ್ಷಮ್ಮ ಕೋರಿದ್ದಾರೆ. ನನ್ನ ಹೆಸರು ಎಸಿ ವನಜಾಕ್ಷಿ ಅಂತ. ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಮತ ಬಾಂಧವರಲ್ಲಿ ಕೇಳೋದೇನು ಅಂದರೆ, ಈಗ 2 ಸತಿ ನಾನು ಇಲ್ಲಿ ನಿಂತು ಕೆಲವೇ ಮತಗಳಿಂದ ಸೋಲನ್ನು ಅನುಭವಿಸಿದ್ದೆ. ಆದರೆ ಈ ಸತಿ ದಯವಿಟ್ಟು ನೀವೆಲ್ಲರೂ ಸೇರಿ ನನ್ನ ಜಯಶೀಲರನ್ನಾಗಿ ಮಾಡಿ, ನಮ್ಮನ್ನು ನಾವು ಜಯಶೀಲರಾದರೆ ನಿಮ್ಮ ಇದಕ್ಕೆ ನಾವೆಲ್ಲ ಸ್ಪಂದಿಸ್ತೀವಿ. ಅಲ್ಲಿ ಏನು ಕೆಲಸ ಕಾರ್ಯ ಇದ್ದರೂ ನಮ್ಮಿಂದ ಸಹಾಯ ಆದರೆ ನಾವು ಮಾಡ್ತೀವಿ. ದಯವಿಟ್ಟು ಇದು ಹೋದ ಸತಿ ಆಚೆ ಸತಿ ಕೆಲವೇ ಜಾಸ್ತಿ ಏನಿಲ್ಲ, ಒಂದು 10-15 ಮತ ಇದಾಗಿತ್ತು. ಆದರೆ ಎಲ್ಲ ಹಾಕಿದ್ದೀರಾ. ಹೋದ ಸತಿ ಹಂಗೆ ಈ ಸತಿನೂ ನನಗೆ ಚುನಾವಣೆ ಸ್ಪರ್ಧಿಸಿರೋದ್ರಿಂದ ದಯವಿಟ್ಟು ಎಲ್ಲ ಜಯಶೀಲರನ್ನಾಗಿ ಮಾಡಿ. ಇತಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನನಗೆ ಮತ ನೀಡಿ ಗೆಲ್ಲಿಸಿದರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವುದಾಗಿ ನಾಗರತ್ನರವರು ಹೇಳಿದ್ದಾರೆ. ಮೊದಲನೇ ಬಾರಿಗೆ ಸ್ಪರ್ಧಿಸಿರುವ ನನಗೆ ಮತದಾರರು ಟ್ರ್ಯಾಕ್ಟರ್ ಓಡಿಸುವ ರೈತ ಗುರುತಿಗೆ ಮತ ನೀಡಬೇಕೆಂದು ನಾಗರತ್ನರವರು ಕೋರಿದ್ದಾರೆ. ಬೆಳಗುಂಬ ಗ್ರಾಮ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು JDS ಬೆಂಬಲಿತ ಅಭ್ಯರ್ಥಿಗಳು ಮತದಾರರನ್ನ ತಮ್ಮತ್ತ ಸೆಳೆಯಲು ಹರಸಾಹಸ ನಡೆಸುತ್ತಿದ್ದಾರೆ. ತುಮಕೂರು ಸಮೀಪದಲ್ಲಿರುವ ಬೆಳಗುಂಬ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರದ ಸೂತ್ರ ಹಿಡಿಯಲು ಬಿಜೆಪಿ ಮತ್ತು JDS ಎರಡು ಪಕ್ಷಗಳು ತೀವ್ರ ಕಸರತ್ತು ನಡೆಸುತ್ತಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದರಿಂದ ಈ ಪಂಚಾಯತಿಯಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಭಿವೃದ್ಧಿ ಶ್ರೀರಕ್ಷೆಯಾಗಲಿದೆ. ಇದರಿಂದಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸುಲಭವಾಗಿ ಗೆಲುವು ಸಾಧಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗುಂಬ ಕ್ಷೇತ್ರದ ಮೊದಲನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿರುವ ಬಿಕೆ ಗಾಯತ್ರಿರವರು ಪುನರಾಯ್ಕೆ ಬಯಸುತ್ತಿದ್ದಾರೆ. HMS ಸ್ವಾಮಿರವರ ಪತ್ನಿಯಾಗಿರುವ ಗಾಯತ್ರಿರವರು ಈವೊಮ್ಮೆ ಸದಸ್ಯರಾಗಿದ್ದು ಈಗ ಮತ್ತೊಮ್ಮೆ ಸ್ಪರ್ಧೆಗೆ ಮುಂದಾಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಗಾಯತ್ರಿ BK ಅಂತ. ವಾರ್ಡ್ ನಂಬರ್ 1 ಬೆಳಗುಂಬ ಕ್ಷೇತ್ರದಿಂದ ಈ ಬಾರಿ ಮತ್ತೆ ಒಂದು ಸಾರಿ ಮೊದಲೇ ಗೆದ್ದು ಇದೆರಡನೇ ಬಾರಿ ನಿಂತಿದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಮತಗಳನ್ನು ನನಗೆ ಚಲಾಯಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಕೇಳ್ಬೋದು ಎಲ್ಲರೂ. ಕೆಲಸ ಮಾಡಿರೋದು ನಮ್ಮ ಹತ್ರ ಕೇಳೋದಕ್ಕಿಂತ ಜನ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕತ್ತೆ. ಮತ್ತು ಇನ್ನು ಮುಂದೆ ಏನು ಕೆಲಸ ಆಗಬೇಕು, ಏನು ಕೆಲಸ ಆಗಿಲ್ಲ ಅದನ್ನು ದಯವಿಟ್ಟು ಎಲ್ಲರೂ ಲಿಸ್ಟ್ ಮಾಡಿ ನಮ್ಗೆ ತಲುಪಿಸ್ಬಿಟ್ರೆ ಇನ್ನು ಬೇಗ ಕೆಲಸ ಆಗೋ ಥರ ನೋಡ್ಕೊಳ್ತೀವಿ. ಎಲ್ಲರಿಗೂ ವಂದನೆಗಳು.
ಎದೆ ವಾರ್ಡ್ನಿಂದ ಅನುಸೂಚಿತ ಪಂಗಡ ಮಹಿಳೆಯಾಗಿ ಕಣಕ್ಕೆ ಇಳಿದಿರುವ ಮಂಜುರವರ ಪತ್ನಿ ಬಿಕೆ ಯಶಸ್ವಿನಿರವರು ತಮಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ. ತಾವು ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದು ವಾರ್ಡಿನ ಮತದಾರರು ಟ್ರಕ್ ಗುರುತಿಗೆ ಮತ ನೀಡಬೇಕೆಂದು ಕೋರಿದ್ದಾರೆ. ನಮಸ್ತೆ, ನನ್ನ ಹೆಸರು ಯಶಸ್ವಿನಿ. ಬೆಳಗುಂಬ ಗ್ರಾಮ ಪಂಚಾಯಿತಿ ಮೊದಲನೇ ವಾರ್ಡಿಂದ ಸ್ಪರ್ಧಿಸುತ್ತಿದ್ದೇನೆ. ದಯವಿಟ್ಟು ನನಗೆ ಮತ ನೀಡಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮದೇನೇ ಸಮಸ್ಯೆ ಇದ್ದರೂ ನಾನು ಕೇಳಿ ಅದನ್ನು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನದು ಕ್ರಮ ಸಂಖ್ಯೆ ಬಂದು 5, ಟ್ರಕ್ ಚಿಹ್ನೆ. ಇದಕ್ಕೆ ನಿಮ್ಮ ಮತ ನೀಡಿ ನನಗೆ ಪ್ರೋತ್ಸಾಹಿಸಿ ನಿಮ್ಮ ಸೇವೆ ಮಾಡೋದಕ್ಕೆ. ಇವರ ಜೊತೆ ಹಿಂದುಳಿದ ವರ್ಗ ಎ ಮಹಿಳೆಯಾಗಿ ರಹಿಮಾ ಬೀರವರು ಸ್ಪರ್ಧಿಸಿದ್ದು ಆಟೋ ರಿಕ್ಷಾ, ಉಂಗರು ಮತ್ತು ಟ್ರಕ್ ಗುರುತಿಗೆ ಮತ ನೀಡಬೇಕೆಂದು ಈ ಮೂವರು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಬೆಳಗುಂಬ ಕ್ಷೇತ್ರದ 3ನೇ ವಾರ್ಡಿನಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಯಾಗಿ ಬಿಎಸ್ ವೆಂಕಟೇಶ್ ರವರು ತಮ್ಮ ಮತ್ತಿಬ್ಬರು ಅಭ್ಯರ್ಥಿಗಳೊಂದಿಗೆ ಅಪಾರ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಈಗಾಗಲೇ 2 ಬಾರಿ ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಈಗ ಮತ್ತೊಮ್ಮೆ ಪುನರಾಯ್ಕೆ ಬಯಸಿ ವೆಂಕಟೇಶ್ ರವರು ಸ್ಪರ್ಧೆಗೆ ಇಳಿದಿದ್ದಾರೆ. ತಮ್ಮ ಜೊತೆ ಸಾಮಾನ್ಯ ಅಭ್ಯರ್ಥಿ ಬಿವಿ ರಾಜಣ್ಣ ಮತ್ತು ಸಾಮಾನ್ಯ ಮಹಿಳಾ ಅಭ್ಯರ್ಥಿ ಸುಗುಣ ರವರೊಂದಿಗೆ ಬೆಳಗುಂಬದಲ್ಲಿ ಮನೆ ಮನೆಗೆ ತೆರಳಿ ಮತ ನೀಡುವ ಮೂಲಕ ತಮ್ಮ ಈ ಸಿಂಡಿಕೇಟ್ ಅನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು. ಕ್ಷೇತ್ರದ ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಲ ನಡೆಯುವಂಥದ್ದು ಗ್ರಾಮ ಪಂಚಾಯತಿ ಚುನಾವಣೆ. ಹೆಚ್ಚು ಜೆ ಡಿ ಎಸ್ಸು ಜೈಬೇರಿ ಬರ್ಸ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು, ನಾನು ಸುಮಾರು ವಾರ್ಡ್ ನಂಬರ್ 2ರಲ್ಲಿ 2 ಬಾರಿ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ. ಅಲ್ಲೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಮತ್ತು ಜನಗಳಿಗೆ ಪ್ರತಿನಿತ್ಯ ಏನು ಸ್ಪಂದಿಸ್ತಾ ಇದ್ದೀನಿ, ಮತ್ತು ನಮ್ಮ ಶಾಸಕರ ಆಶೀರ್ವಾದದಿಂದ ಇವತ್ತೇನು ನಾವು ಕ್ಷೇತ್ರದಲ್ಲಿ 2ನೇ ವಾರ್ಡಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಆ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ನಾನು 3ನೇ ವಾರ್ಡಲ್ಲಿ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ ವಿಶೇಷವಾಗಿ. ಯಾಕೆಂದರೆ ಇವತ್ತು ನನಗೊಂದು ಭಾಳ ಹೆಮ್ಮೆ ಆಗ್ತೈತೆ. 2 ಬಾರಿ ನಾನು ಸದಸ್ಯ ಆಗಿ ಒಂದು 600 ಗಿಡ ಹಾಕಿದ್ದೀನಿ. ಎಲ್ಲ ಒಂದು ಕಡೆ ನಮಗೆ ಒಂದು ಖುಷಿ, ನಾನೆಲ್ಲೋ ಒಂದು ಜನ ನೋಡ ಅಂತ ಕೆಲಸ ಮಾಡಿದ್ದೀನಿ ನಾನು ಅನ್ನೋ ಒಂದು ಮಟ್ಟಕ್ಕೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಈ ಭಾಗದಲ್ಲೂ ಅಷ್ಟೇ, ನಮ್ಮ ಜೊತೆಯಲ್ಲಿ ಒಂದು ಬಿವಿ ರಾಜಣ್ಣ ಅವರು ಜನರಲ್ಲಿಗೆ ನಿಂತಿದ್ದಾರೆ, ಮತ್ತು ಸುಗುಣ ಅವರು ಇಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಸಿಂಡಿಕೇಟ್ ಏನಿದೆ, 3 ಕೂಡ ನಾವು ಹೆಚ್ಚು ಮತಗಳನ್ನ ಪಡೆಯೋದ್ರ ಮುಖಾಂತರ ನಮ್ಮನ್ನು ಈ 3ನೇ ವಾರ್ಡ್ನ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಟ್ಟಾರೆ ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೆಯುತ್ತಿದೆ. ತಿಪಟೂರು ತಾಲೂಕು ಹೊನ್ನವಳ್ಳಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ಬರದ ನಾಡೆಂದೇ ಬಿಂಬಿತವಾಗಿರುವ ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಒಕ್ಕೂರಲಿನಿಂದ ಈ ಪಂಚಾಯಿತಿಗೆ ಸೇರುವ 5 ಗ್ರಾಮಗಳ ಗ್ರಾಮಸ್ಥರು ಸೇರಿ ಬಹಿಷ್ಕರಿಸಿದ್ದು, ಇದಕ್ಕೆ ರೈತ ಕೃಷಿ ಕಾರ್ಮಿಕ ಸಂಘಟನೆ ಸೇರಿದಂತೆ ಇತರೆ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಲಾಯಿತು. ಹೋಬಳಿ ಕೇಂದ್ರವಾಗಿರುವ ಹೊನ್ನವಳ್ಳಿ ಹಾಗೂ ಈ ಭಾಗದ ಹಲವಾರು ಕೆರೆಗಳಲ್ಲಿ 16 ವರ್ಷಗಳಿಂದ ನೀರಿಲ್ಲದೆ ಹನಿ ನೀರಿಗಾಗಿ ಪರದಾಡುವಂತಾಗಿದ್ದು, ಕೆರೆಗಳಲ್ಲಿ ನೀರು ತುಂಬಿಸುವ ವರೆಗೂ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಬಹಿಷ್ಕರಿಸಲಾಗುವುದೆಂದು ತಿಳಿಸಿದ್ದಾರೆ. ಈ ಬಗ್ಗೆ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್, ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಡಿವೈಎಸ್ಪಿ ಅವರುಗಳು ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಡಿ, ನೀರು ಬಿಡುವ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಲಿದೆ ಎಂದು 4-6 ಬಾರಿ ಸಭೆ ನಡೆಸಿ ಗ್ರಾಮಸ್ಥರುಗಳ ಜೊತೆ ಮಾತನಾಡಿ ಸಂಧಾನ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ಹೊನ್ನವಳ್ಳಿ ಹೋಬಳಿಯ ಗ್ಯಾರಘಟ್ಟ ಗ್ರಾಮ ಪಂಚಾಯತಿಯಿಂದಲೂ ಚುನಾವಣೆ ಬಹಿಷ್ಕಾರ ಆಗುವ ಸಾಧ್ಯತೆ ಹೆಚ್ಚಿದೆ. ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಇರುವ ಗ್ಯಾರಘಟ್ಟ ಪಂಚಾಯತ್ಗೆ ಸ್ಪರ್ಧಿಸಲು ಈಗಾಗಲೇ ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಆದರೆ ನಾಮಪತ್ರ ಸಲ್ಲಿಸುವವರೆಗೂ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನಾಂಕ ಡಿಸೆಂಬರ್ 19ರಂದು ಸಾಮೂಹಿಕವಾಗಿ ಹಿಂಪಡೆಯಲಿದ್ದಾರೆ. ತರೀಕೆರೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಶ್ರೀಗಂಧ ಮರಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕೆಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಶ್ರೀಗಂಧ ಬೆಳೆಗಾರರು ಆಗ್ರಹಿಸಿದ್ದಾರೆ. ಹೆಚ್ಚಿನ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಸದ್ಯದಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂಭಾಗ ಧರಣಿ ನಡೆಸುವುದಾಗಿ ಶ್ರೀಗಂಧ ಬೆಳೆಗಾರರು ಎಚ್ಚರಿಸಿದ್ದಾರೆ. ತರೀಕೆರೆ ತಾಲೂಕು ಕಸಬಾ ಹೋಬಳಿ ಹಳಿಯೂರು ಗ್ರಾಮದ 22 ರೈತರು ಕಳೆದ 8 ವರ್ಷಗಳಿಂದ ಶ್ರೀಗಂಧದ ಮರಗಳನ್ನ ಬೆಳೆಸಿದ್ದು, ಈ ಮರಗಳನ್ನ ತರೀಕೆರೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕತ್ತರಿಸಲು ಮುಂದಾಗಿದ್ದಾರೆ. ಶ್ರೀಗಂಧ ಮರಗಳಿಗೆ ಮತ್ತು ಭೂಮಿಗೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಕೋರಿದಾಗ ಈ ಜಾಗಕ್ಕೆ ನೋಟಿಫಿಕೇಶನ್ ಮಾಡಿ 4 ವರ್ಷ ಕಳೆದಿದ್ದರೂ ಭೂಮಿಗೆ ಭೂ ಪರಿಹಾರ
ನೀಡಲಾಗಿತ್ತಾದರೂ ಸಮರ್ಪಕವಾಗಿ ನೀಡಿಲ್ಲವೆಂದು ಶ್ರೀಗಂಧ ಬೆಳೆಗಾರರು ಹೇಳಿದ್ದಾರೆ. ಶ್ರೀಗಂಧ ಮರಗಳಿಗೆ ಸೂಕ್ತ ಬೆಲೆ ನಿಗದಿ ಮಾಡದೆ ವಿಳಂಬ ಧೋರಣೆ ಮಾಡುತ್ತಿದ್ದಾರೆ. ಹೆಚ್ಚಿನ ಪರಿಹಾರ ನೀಡಲು ತುಮಕೂರಿನಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಲಾಯಿತೆಂದು ಶ್ರೀಗಂಧ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ವಿಶ್ವಕುಮಾರ್ ಹೇಳಿದ್ದಾರೆ. ನನ್ನ ಹೆಸರು ವಿಶ್ವಕುಮಾರ್ ಅಂತ. ನಾನು ಶ್ರೀಗಂಧ ಬೆಳೆಗಾರ, ಜೊತೆಗೆ ಶ್ರೀಗಂಧ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ. ಸೊ ನಾವಿಲ್ಲಿ ಶ್ರೀಗಂಧ ನ್ಯಾಷನಲ್ ಹೈವೇ ಅಥಾರಿಟಿಯವರು ನಮಗೆ ಶ್ರೀಗಂಧದ ಬೆಳೆಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಅದರಿಂದ ನಮಗೆ ನಮ್ಮ ಹೈಕೋರ್ಟ್ನಲ್ಲಿ ಇದು ಕೇಸ್ ಹಾಕಿದ್ವಿ. ಹೈಕೋರ್ಟಲ್ಲಿ ನಮ್ಮಂತೆ ಕೇಸ್ ಆಗಿದೆ, ಏನು ಈಗ ವ್ಯಾಲ್ಯುವೇಷನ್ ಆಗಿದೆ, ಆ ಒಂದು ವ್ಯಾಲ್ಯುವೇಷನ್ನ ಕೊಡಿ ಅಂತೇಳಿ, ಮತ್ತು ಅದ್ರ ವಿರುದ್ಧ ಅವರು ಐ ಎ ಹಾಕ್ಕೊಂಡಿದ್ರು, ಕೊಡೋದಕ್ಕಾಗಲ್ಲ ಅಂತ. ಆ ಐ ಎ ಕೂಡ ವಜಾ ಆಗಿದೆ. ಸೊ ವಜಾ ಆಗಿರೋದ್ರಿಂದ ಇವತ್ತು ನಾವು ಅವರ ಪ್ರಾಜೆಕ್ಟ್ ಡೈರೆಕ್ಟ್ರು ಏನಿದ್ದಾರೆ ತುಮಕೂರಲ್ಲಿ, ಅವರ ಆಫೀಸ್ ಕಚೇರಿ ಹತ್ರ ಹೋಗ್ತಾ ಇದ್ವಿ. ಅವರಿಗೆ ಏನು ವಜಾ ಆಗಿದೆ ಅದನ್ನು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ನಮಗೆ ಈಗೇನು ಬರಬೇಕಾಗಿರೋಂಥ ಪರಿಹಾರ ಕೊಡಿ ಅಂತೇಳಿ ಕೇಳ್ಕೊಳ್ತೀವಿ. ಅವ್ರಿಗೆ ಅದಕ್ಕೆ ಸಹಕಾರ ನೀಡಿದ್ರೆ ನಾವು ಆ ಕಾಪಿನ ತಗೊಂಡು ಹೋಗ್ತೀವಿ, ಇಲ್ಲ ಅಂತೇಳಿದ್ರೆ ನಾವು ಧರಣಿ ಸತ್ಯಾಗ್ರಹ ಹೂಡಬೇಕು ಅಂತೇಳಿ ನಾವು ತಯಾರಾಗಿ ಬಂದಿದ್ದೀವಿ. ಸೊ ಇದನ್ನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರಕ್ಕೆ ಇದನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್, ನಾಗರಾಜು ಸೇರಿದಂತೆ 22 ಶ್ರೀಗಂಧ ಬೆಳೆಗಾರರು ಪಾಲ್ಗೊಂಡಿದ್ದರು. ಮಾಲೂರು ತಾಲೂಕಿನ 28 ಗ್ರಾಮ ಪಂಚಾಯತಿಗಳು ಬಿಜೆಪಿ ತೆಕ್ಕೆಗೆ ಬರಲಿದೆ ಎಂದು ಬಿಜೆಪಿ ಯುವ ಮುಖಂಡ ಹೂಡಿ ವಿಜಯಕುಮಾರ್ ಹೇಳಿದ್ದಾರೆ. ಇದೇ ತಿಂಗಳು 22ರಂದು ನಡೆಯುವ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಇಡೀ ಮಾಲೂರು ತಾಲೂಕಿನಾದ್ಯಂತ ಇರುವ 28 ಗ್ರಾಮ ಪಂಚಾಯತಿಗಳು ತಮ್ಮ ತೆಕ್ಕೆಗೆ ಬರಲಿದೆ ಎಂದು ಬಿಜೆಪಿ ಯುವ ಮುಖಂಡರಾದ ಹುಡಿ ವಿಜಯಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಇಂದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ಬಿಡುವಿನ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀಡುವುದರ ಆಧಾರದ ಮೇಲೆ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಮತಯಾಚನೆ ಮಾಡುತ್ತಿದ್ದಾರೆ ಎಂದರು. ಗ್ರಾಮ ಪಂಚಾಯತಿ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ, ಸ್ಟೇಟ್ ಅಲ್ಲಿ ಬಿಜೆಪಿ ಇದೆ, ನಮ್ಮ ಗ್ರಾಮದಲ್ಲಿನೂ ಬಿಜೆಪಿ ಇರಬೇಕು ಅಂತ ಜನದ ಅಭಿಪ್ರಾಯ ಇದೆ. ಹಾಗಾಗಿ ಜನದೂ ಕೂಡ ಎಲ್ಲ ಕಡೆಯೂ ಪ್ರತಿಯೊಬ್ಬರೂ ಒಳ್ಳೆ ಉತ್ತಮವಾದ ಅಭಿಪ್ರಾಯ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ 28 ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಬಿಜೆಪಿ ನಮ್ಮ ಪಕ್ಷದ ವತಿಯಿಂದ ನಾವು ನಮ್ಮ ಏನು ಸ್ಪರ್ಧೆ ಮಾಡಿದಾರೋ ನಮ್ಮ ಕಾರ್ಯಕರ್ತರು ಅವರೆಲ್ಲರೂ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ, ಗೆದ್ದು ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಮಾಲೂರು ತಾಲೂಕಿನಲ್ಲಿ ಬಿಜೆಪಿಗೆ ಉತ್ತಮ ನೆಲೆ ಇದೆ. ದಶಕ ಕಾಲ ಕೃಷ್ಣ ಶೆಟ್ಟಿರವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ನಮ್ಮ ಕ್ರಿಯಾಶೀಲ ಸಂಸದರಾದ ಎಸ್ ಮುನಿಸ್ವಾಮಿರವರು ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡುವ ಮುಖಾಂತರ ಮತ್ತೆ ಮಾಲೂರು ತಾಲೂಕಿನಲ್ಲಿ ಎಲ್ಲ 28 ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಪಕ್ಷದ ಬಾವುಟ ಹಾರಿಸುವ ಸ್ಪಷ್ಟ ಸೂಚನೆ ದೊರೆತಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಚುನಾವಣೆ ನಡೀತಾ ಇದೆ, 28 ಗ್ರಾಮ ಪಂಚಾಯತಿಗಳಿದೆ. ನಿನ್ನೆಯಿಂದ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಒಂದು ನಾಮಪತ್ರಗಳಾದ ಮೇಲೆ ಪ್ರತಿಯೊಬ್ಬರಿಗೂ ಮಾತಾಡಿಸ್ಕೊಂಡು ಅವರಿಗೆ ಒಂದು ಧೈರ್ಯ ತುಂಬುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಿದ್ದೆ, ಈಗ ಪೇರೆಂಟ್ ಬಡಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆಗಿದೆ. ಏನು ಕೊಂಚಿಟ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚಿನ್ನಪ್ಪಗಾನಹಳ್ಳಿ ಗ್ರಾಮದಿಂದ ನಾನು ಸ್ಪರ್ಧೆಯನ್ನ ಮಾಡ್ತಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಎಟ್ಟಕೋಡಿ ಕೃಷ್ಣಾರೆಡ್ಡಿ, ಬಿಆರ್ ವೆಂಕಟೇಶ್, ಅಭ್ಯರ್ಥಿಗಳಾದ ಎಲ್ಮಾಲ, ವಿರೂಪ, ನಂದೀಶಪ್ಪ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿರುವ ತಾತಯ್ಯರವರ ಗದ್ದುಗೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿನ ಸರ್ವ ಧರ್ಮಗಳ ಆರಾಧ್ಯ ದೈವ ತಾತಯ್ಯನವರ ಗದ್ದುಗೆಯಲ್ಲಿ ತಾತಯ್ಯನವರು ಉಸಿರಾಡುವುದನ್ನ ಭಕ್ತರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾತಯ್ಯನವರ ಗೋರಿಗೆ ಪೂಜೆಯನ್ನ ಸಲ್ಲಿಸಿದರು. ಬುಧವಾರ ಸಂಜೆ ಸಮಯದಲ್ಲಿ ಕೆಲ ಭಕ್ತರು ತಾತಯ್ಯನವರಿಗೆ ಪೂಜೆ ಸಲ್ಲಿಸುವಾಗ ಗದ್ದುಗೆಗೆ ಹಾಕಿರುವ ಬಟ್ಟೆಯ ಒಳಗಿನಿಂದ 2 ನಿಮಿಷಗಳಿಗೂ ಅಧಿಕ ಸಮಯ ಉಸಿರಾಡುವ ಶಬ್ದ ಹಾಗೂ ಗದ್ದುಗೆಗೆ ಹಾಕಿರುವ ಬಟ್ಟೆ ಮೇಲೆ ಕೆಳಗೆ ಅಲುಗಾಡಿದ್ದು ಭಕ್ತರಲ್ಲಿ ಆಶ್ಚರ್ಯ ಉಂಟಾಗಿದೆ. ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಎಲ್ಲ ಧರ್ಮದವರು ತಾತಯ್ಯನವರನ್ನ ಆರಾಧನೆ ಮಾಡುತ್ತಿರುವುದು ಗೌರಿಯ ವಿಶೇಷವಾಗಿದ್ದು, ತಾತಯ್ಯನವರು ಮೊದಲು ಸಾಮಾನ್ಯ ಮನುಷ್ಯನಂತೆ ಜೀವನ ಸಾಗಿಸಿ ಪವಾಡ ಪುರುಷರಾಗಿದ್ದಾರೆ. ತಾತಯ್ಯನವರಿಗೆ ಭಾರತದ ಹಲವಾರು ರಾಜ್ಯಗಳಲ್ಲಿ ಭಕ್ತರುಗಳಿಂದ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ತಾತಯ್ಯನವರ ಸೇವೆಯನ್ನ ಜನರು ಮಾಡುತ್ತಿದ್ದಾರೆ. ಗೌರಿಗೆ ಹಿಂದೂಗಳೇ ಅಧ್ಯಕ್ಷರು ಹಾಗೂ ಕಮಿಟಿ ಸದಸ್ಯರಾಗಿದ್ದಾರೆ. ಎರಡು ಧರ್ಮಗಳ ಮುಖಂಡರು
ಬಂಧುಗಳು ಸೇರಿ ವರ್ಷಕ್ಕೊಮ್ಮೆ ಅದ್ದೂರಿ ಜಾತ್ರೆ ನಡೆಸುತ್ತಾರೆ. ಕೇಳಿಕೊಂಡ ವರವನ್ನ ನೀಡುವ ತಾತಯ್ಯ ಭಕ್ತರನ್ನ ಕಾಪಾಡುವ ಪವಾಡ ಪುರುಷರಾಗಿದ್ದಾರೆ. ಸಮಾಜ ಸೇವೆಗಾಗಿ ರಾಜಕೀಯಕ್ಕೆ ಬಂದಿರುವುದಾಗಿ ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿ ಮಂಜುನಾಥ್ ಹೇಳಿದ್ದಾರೆ. ಯಾವುದೇ ಅಧಿಕಾರ ಇಲ್ಲದಿದ್ದರೂ ತಾವು ನಿರಂತರವಾಗಿ ಜನರ ಸೇವೆ ಮಾಡುತ್ತಿದ್ದು ಇದೀಗ ಜನರ ಒತ್ತಾಯದ ಮೇರೆಗೆ ಜನರಿಗಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ದು ಈ ಬಾರಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿಯ ಬ್ಲಾಕ್ 2ಕ್ಕೆ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ವಿಜಯನಗರ ಮಂಜುನಾಥ್ ಹೇಳಿದರು. ವಿಜಯನಗರ ಹಾಗೂ ಜಮಾನ್ ಶಾ ಮಸೀದಿ ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮಾಧ್ಯಮರೊಂದಿಗೆ ಮಾತನಾಡುತ್ತಾ ಸಮಾಜ ಸೇವೆಯಲ್ಲಿ ಪದವಿ ಪಡೆದ ನಾನು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಗ್ರಾಮ ಮಟ್ಟದಲ್ಲಿ ಬೆಳೆದವನು. ಹಣ ಮಾಡುವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧಿಸದೆ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆ ನೀಡಲು ಕಣದಲ್ಲಿ ಇರುವುದಾಗಿ ಹೇಳಿದರು. ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿಯ ಬ್ಲಾಕ್ 2ಕ್ಕೆ ಸೇರಿರುವ ವಿಜಯನಗರ ಹಾಗೂ ಜಮಾನ್ ಶಾ ನರವಾಸಿಗಳು ಯಾವುದೇ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪಗಳು ಇಲ್ಲದೆ ಕಷ್ಟಪಡುತ್ತಿದ್ದು ಇಲ್ಲಿರುವ ಜನರು ಬಹಳಷ್ಟು ಹಿಂದುಳಿದಿರುವ ಹಾಗೂ ಕೂಲಿ ಮಾಡಿ ಜೀವನ ನಡೆಸುವವರು. ಅವರ ಸೇವೆ ಮಾಡಲು ನನಗೆ ಅವಕಾಶ ಮಾಡಿ ಕೊಡಬೇಕೆಂದು ಅವರು ಮತದಾರರಲ್ಲಿ ಕೋರಿದ್ದರು. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ವೆಂಕಟೇಶಪ್ಪ ಮಾತನಾಡಿ, ಜನರ ಒತ್ತಾಯದ ಮೇರೆಗೆ ನನ್ನ ಧರ್ಮ ಪತ್ನಿ ರೇಣುಕಮ್ಮರವರನ್ನು ಚುನಾವಣೆಗೆ ನಿಲ್ಲಿಸಿದ್ದು ಅವರಿಗೂ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೋರಿದರು. ನಾವು ಗ್ರಾಮ ಕೊಂಡರಾಜನಹಳ್ಳಿ ಇದರಲ್ಲಿ ಇದ್ರೆ ನಾವು ನಂಬರ್ ಆಗಿ ಇಲ್ಲಿ ಸವಲತ್ತು ಏನು ಸಿಕ್ಕಿಲ್ಲ ಅವ್ರ ಪಾಪ. ಅದಕ್ಕೆ ನಾನು ಬಂದು ಕ್ಯಾಟಗರಿ ಇಲ್ಲ ಬಂದಿದ್ದಕ್ಕೆ ಇಲ್ಲಿಗೆ ಬಂದು ಕ್ಯಾಟಗರಿ ಹಾಕ್ಕೊಂಡು ನಾನು ಏನು ರಸ್ತೆ ಏನು ಎಸ್ ಸಿ ಕ್ಯಾಟಗರಿ ಬಂದಿದೆ. ನಾವು ಬಂದು ಇಲ್ಲಿ ನಿಂತ್ಕೊಂಡು ಏನೋ ಅಷ್ಟು ದಾರಿ ಕಂಬ ಏನೋ ಲೈಟು ಗೀಟು ಹಾಕ್ಕೊಟ್ಟಿದ್ದೀರಿ. ಇವಾಗ ಅವರು ಭರವಸೆಯಿಂದ ನಾವು ನೀವೇ ಇರಬೇಕು ಅಂದ್ಬಿಟ್ಟು ಇದು ಮಾಡೋರೆ. ನಾವು ಅದೇ ರೂಟಲ್ಲೇ ನಾವು ನಡ್ಕೊಂಡಿದ್ದೀವಿ. ಯಾರು ಇದು ಮಾಡಂಗಿಲ್ಲ ಅಂದ್ಬಿಟ್ಟು ನಮಗೆ ಇದು ಮಾಡೋರೆ. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ನ ಮುಖಂಡರಾದ ರೆಹಮಾನ್, ನವಾಜ್ ಖಾನ್, ತಸ್ಲಿಂ ಬಾನು, ಚಲಪತಿ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ ನ್ಯೂಸ್, ಕೋಲಾರ. ಗುಡಿಬಂಡೆಯ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸಲಾಯಿತು. ಗುಡಿಬಂಡೆಯ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯನ್ನ ಗುಡಿಬಂಡೆ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಚರಿಸಲಾಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಂತರ ಮಾತನಾಡಿದ ಗಣ್ಯರು, ಪ್ರಪಂಚದಲ್ಲಿ ಯಾವುದೇ ಪ್ರಾಣಿಗಳಿಗೆ ಇಲ್ಲದ ಸ್ವಾತಂತ್ರ್ಯ ಹಕ್ಕುಗಳು ಮಾನವನಿಗೆ ಇವೆ. ಹಾಗೆ ಹಕ್ಕುಗಳ ಜೊತೆಗೆ ಜವಾಬ್ದಾರಿಗಳು ಸಹ ಇವೆ. ಹಿಂದೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಹೋರಾಟ ನಡೆಸಿದರು, ಅನೇಕರು ಪ್ರಾಣ ನೀಡಿದರು. ಈ ರೀತಿ ಗಳಿಸಿದ ಸ್ವಾತಂತ್ರ್ಯ ಇಂದು ದುರುಪಯೋಗವಾಗುತ್ತಿದೆ. ನ್ಯಾಯಯುತವಾದ ಹೋರಾಟಗಳು ವಿರಳವಾಗಿ ಹಲವರ ಸ್ವಾರ್ಥಕ್ಕಾಗಿ ನಡೆಯುತ್ತಿವೆ. ಹಣದ ಆಸೆಗಾಗಿ ಮತದಾನ ಮಾಡಿದರೆ ಹೇಗೆ ದಕ್ಷ ನಾಯಕರು ಬರಲು ಸಾಧ್ಯ? ಒಂದು ಈ ದಿನದ ಮಹತ್ವವನ್ನು ಅರಿತುಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಒಂದು ಮಾಹಿತಿಯನ್ನು ನೀಡಿ ಅಂತ ನಮ್ಮ ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದವರು ನಿರ್ದೇಶನ ನೀಡಿದ ಮೇರೆಗೆ ಈ ದಿನ ಈ ಕಾರ್ಯಕ್ರಮ ನಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ, ಮಾನವ ಹಕ್ಕುಗಳ ಒಂದು ಮಹತ್ವದ ಬಗ್ಗೆ ನಮ್ಮ ವಕೀಲರಾದಂಥ ಎ ವೆಂಕಟೇಶ್ವರವರು ತಿಳಿಸ್ಕೊಡಲಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯಾದ್ಯಂತ ನಾಳೆ ಒಂದು ಬೃಹತ್ ಲೋಕಾದಾಲತ್ತನ್ನು ನಡೆಸ್ತಾ ಇದ್ದೀವಿ. ಈ ಲೋಕಾದಾಲತ್ನ ಉದ್ದೇಶ ಅಂತಂದರೆ ನ್ಯಾಯಾಲಯದಲ್ಲಿ 16 ವರ್ಷಗಳಿಂದ ಪೆಂಡಿಂಗ್ನಲ್ಲಿರ್ತಕ್ಕಂಥ ಹಳೆಯ ಪ್ರಕರಣಗಳನ್ನು ಈ ಭಾಗ ಕೇಳಿ ಹಾಕಿರ್ತಕ್ಕಂಥ ಗಂಡು ಮಕ್ಕಳಾಗಲಿ ಅಪ್ಪನ ಆಸ್ತಿಯಲ್ಲಿ ಪಿತೃಜ ಆಸ್ತಿಯಲ್ಲಿ ಭಾಗ ಕೇಳಿ ಹಾಕಿರ್ತಕ್ಕಂಥ ಪ್ರಕರಣಗಳಲ್ಲಿ ಹಲವು ವರ್ಷಗಳಿಂದ ಅವು ಪೆಂಡಿಂಗ್ ಇರ್ತವೆ. ಕಾರಣಗಳು ಹಲವು ಇರ್ಬೋದು, ಅಂದರೆ ಕಕ್ಷಿದಾರರು ದಾಖಲೆಗಳನ್ನು ವಕೀಲರಿಗೆ ಓದಿಸಿಕೊಡಲು ವಿಳಂಬ ಆಗಿರ್ಬೋದು, ಅಥವಾ ಯಾರಾದರೂ ವಯಸ್ಸಾದವರು ತೀರ್ಕೊಂಡಿದ್ದರೆ ಆ ಪ್ರಕರಣಗಳಲ್ಲಿ ಅವರು ವಾರಸುದಾರರನ್ನು ಆ ಕೇಸ್ನಲ್ಲಿ ಪಾರ್ಟಿ ಮಾಡೋದಲ್ಲಿ ತಡ ಆಗಿರ್ಬೋದು. ಇತರೆ ಕಾರಣಗಳಿಂದ ಹಲವು ಪ್ರಕರಣಗಳು ತುಂಬಾ ಹಳೆಯ ಪ್ರಕರಣಗಳಾಗಿರ್ತವೆ. ಇಂದು ಜನತೆ ಸಂವಿಧಾನ ನೀಡಿರುವ ಹಕ್ಕು ಜವಾಬ್ದಾರಿಗಳನ್ನ ಅರಿತು ಬಾಳಬೇಕು. ಎಳೆ ವಯಸ್ಸಿನಲ್ಲಿಯೇ ಹೆತ್ತವರಿಂದ ದೂರವಾಗಿ ಅನಾಥರಾಗಿರುವ ಶಿಶುಗಳನ್ನ ಮಕ್ಕಳಿಲ್ಲದ ದಂಪತಿಗಳಿಗೆ ದತ್ತು ಕೊಡಿಸುವ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಂಡಿದ್ದು ಈ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಬಾಲರಥ ಜಾಥಾ ಕಾರ್ಯಕ್ರಮಕ್ಕೆ ಈ ಸಮಯದಲ್ಲಿ ಚಾಲನೆ ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲೋಕೇಶ್, ನ್ಯಾಯಾಧೀಶರಾದ ಶಿವಕುಮಾರ್, ಹಿರಿಯ ವಕೀಲರಾದ ಎ ವೆಂಕಟೇಶ್, ವಕೀಲರ ಸಂಘದ ಅಧ್ಯಕ್ಷರಾದ ಶಿವಪ್ಪ, ಸರ್ಕಾರಿ ಅಭಿಯೋಜಕರಾದ ರಾಮಮೂರ್ತಿ, ಹಿರಿಯ ವಕೀಲರುಗಳಾದ ಅನಿಲ್ ಕುಮಾರ್, ಗಂಗಾಧರಪ್ಪ, ರಾಮನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ಶಿವಾನಂದ ರೆಡ್ಡಿ, ನಾರಾಯಣ್ ಸ್ವಾಮಿ, ಅಶ್ವಥ್ ರೆಡ್ಡಿ, ನಂದೀಶ್ವರ ರೆಡ್ಡಿ, ನರಸಿಂಹಪ್ಪ, ಮಂಜುನಾಥ್, ಲಕ್ಷ್ಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪದ್ಮಾ ಸೇರಿದಂತೆ ಅಂಗನವಾಡಿ ಸಿಬ್ಬಂದಿಗಳು, ನಾಗರಿಕರು ಹಾಜರಿದ್ದರು.
ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ನೆಲಮಂಗಲ ಗ್ರಾಮದಲ್ಲಿದ್ದ ಮತಗಟ್ಟೆ ಕೇಂದ್ರವನ್ನ ಪಕ್ಕದೂರಿಗೆ ಸ್ಥಳಾಂತರ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿದ್ದ ಮತಗಟ್ಟೆ ಕೇಂದ್ರವನ್ನ ಪಕ್ಕದೂರಿಗೆ ಸ್ಥಳಾಂತರ ಮಾಡಿದ್ದು, ತಮ್ಮೂರಲ್ಲೇ ಮತಗಟ್ಟೆ ಕೇಂದ್ರ ಇದ್ದರೆ ಮಾತ್ರ ಮತದಾನ ಮಾಡುತ್ತೇವೆ, ಇಲ್ಲದಿದ್ದರೆ ಮತದಾನಕ್ಕೆ ಬಹಿಷ್ಕಾರ ಹಾಕುವುದಾಗಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕೋಡಿಪಾಳ್ಯದಲ್ಲಿದ್ದ ಮತಗಟ್ಟೆ ಕೇಂದ್ರವನ್ನ ಬಿದಲೂರಿಗೆ ಹಾಕಿದ್ದಾರೆ. ಗ್ರಾಮದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಮತದಾರರಿದ್ದು, ಈ ಬಾರಿಯ ಗ್ರಾಮ ಪಂಚಾಯತಿ ಚುನಾವಣೆಯ ಮತದಾನ ಮಾಡಲು ಪಕ್ಕದೂರಿನ ಬಿದಲೂರಿಗೆ ಹೋಗಬೇಕು. ಗ್ರಾಮದಲ್ಲಿ ವಯಸ್ಸಾದ ಮತ್ತು ಅಂಗವಿಕಲ ಮತದಾರರಿದ್ದು, ಬಿದಲೂರಿಗೆ ಹೋಗಿ ಮತದಾನ ಮಾಡಲು ಕಷ್ಟವಾಗಲಿದೆ. ಈ ಹಿಂದೆ ನಡೆದ ಎಂಎಲ್ಎಂಪಿ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನಮ್ಮೂರಿನ ಮತಗಟ್ಟೆ ಕೇಂದ್ರದಲ್ಲಿ ಮತದಾನ ಮಾಡಿದ್ದೇವೆ. ಈಗ ಇದ್ದಕ್ಕಿದ್ದಂತೆ ಮತಗಟ್ಟೆ ಕೇಂದ್ರವನ್ನ ಬಿದಲೂರಿಗೆ ಸ್ಥಳಾಂತರ ಮಾಡಿದ್ದಾರೆ. ನಮ್ಮೂರಲ್ಲೇ ಮತಗಟ್ಟೆ ಕೇಂದ್ರ ಇದ್ದರೆ ಮಾತ್ರ ಗ್ರಾಮಸ್ಥರು ಮತದಾನ ಮಾಡುತ್ತೇವೆ, ಇಲ್ಲದಿದ್ದರೆ ಮತದಾನ ಬಹಿಷ್ಕಾರ ಹಾಕುವ ಎಚ್ಚರಿಕೆ ನೀಡಿದ್ದರು. ಅವರೇನಂತಂದ್ರು, ಇದೊಂದ್ಸತಿ ನಮಗೆ ಸಡನ್ ಆಗಿ ಇದಾಗ್ಬಿಟ್ಟಿದೆ, ಇದೊಂದು ತಿಂಗಳು ಒಂದು ತಿಂಗಳು ಮುಂಚೆನೇ ಗೊತ್ತಿದೆ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ ಮಾಹಿತಿ, ನಮಗೆ ಗೊತ್ತಾಗಿರೋದು 4-5 ದಿವಸ ಹಿಂದೆ ಮಾಹಿತಿ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ಆದರೂ ಅವರು ಈ ಸರಿ ಒಂದ್ಸರಿ ಅಲ್ಲಿ ಮಾಡಿ ನೆಕ್ಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ರಾಜಕೀಯ ಪಿತೂರಿನೋ ಏನಾದರೂ ಗೊತ್ತಿಲ್ಲ ನಮಗೆ. ಇಲ್ಲಿ ನಮಗೆ ತುಂಬ ತೊಂದರೆ ಇದೆ, ಹೋಗಿ ಬರೋಕ್ಕೆ ರೋಡ್ಗಳಿಲ್ಲ. ಇಲ್ಲಿ ಅಂಗಲುಕಿ ಇದ್ದಾರೆ, ಅವ್ರಿಗೆಲ್ಲ ಲೇಡೀಸ್ಗಳಿಗೆ ಎಲ್ಲ ಹೋಗಿ ಬರೋಕ್ಕೆ ಭಾರಿ ತೊಂದರೆ ಇದೆ. ಆಮೇಲೆ ಇತಿಹಾಸ ಇಲ್ಲಿ ನಮ್ಮ ತಾತನ ಕಾಲದಿಂದನೂ ಇಲ್ಲಿ ನಮ್ಮ ಬೂತಿತ್ತು, ಅದನ್ನು ಹೇಗೆ ಹಾಕಿ ಇದನ್ನು ಮಾಡ್ತಿದ್ದಾರೆ ನಮ್ಮ ಊರವ್ರಿಗೆ, ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ನಾವೇನು ಮಾಡ್ತೀವಿ, ಅದನ್ನು ನಾನು ಬೂತ್ ಕೊಡಲಿಲ್ಲ ಅಂದರೆ ನಾವು ಹೋಟೆಲ್ ಊಟ ಓಟು ಯಾರೂ ನಾವು ನಿರ್ವಹಿಸ್ತಾ ಇದ್ದೀವಿ, ಆಗೋದಿಲ್ಲ. ಮತಗಟ್ಟೆ ಕೇಂದ್ರ ಸ್ಥಳಾಂತರ ಮಾಡಿದ್ದಕ್ಕೆ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ತಗ್ಗಿಕುಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.